ಪಟ್ಟಣ ಸುಳಗ ಗ್ರಾಮದಲ್ಲಿ ಕಳೆದ ಭಾನುವಾರ 20 ಜನರ ಗುಂಪೊಂದು ವಿಕಲಚೇತನ ಅರವಿಂದ್ ಪಾಟೀಲ್ ಮೇಲೆ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಬುಧವಾರ ಇಲ್ಲಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದ್ರು. ವಡಗಾವಿಯ ದರ್ಶನ್ ಪಾಟೀಲ್, ವಿಕಾಸ್ ನಾವಗೀಕರ್ ಸೇರಿ ಹಲವು ಯುವಕರಿಂದ ನಮ್ಮ ಜಮೀನಿನ ಬೋರ್ಡ್ ತೆರವು ಮಾಡಿದ್ದಾರೆ. ಬೋರ್ಡ್ ತೆರವು ಪ್ರಶ್ನಿಸಿದ್ದಕ್ಕೆ ಮಾಲೀಕ ಅರವಿಂದ್ ಪಾಟೀಲ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವರ ಮೇಲೆ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ರು. ನಮ್ಮ ಮೇಲೆ ವಿನಾಕಾರಣ ಹಲ್ಲೆ ಮಾಡುತ್ತಿದ್ದಾರೆ, ನಾವು ಯಾವುದೇ ತಪ್ಪು ಮಾಡಿಲ್ಲ, ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ರು. ಗ್ರಾಮದ ಎಲ್ಲ ನಮ್ಮ ಅನ್ನದಾತರಿಗೆ ಒಂದು ವ್ಯಕ್ತಿ ಬೇಕ್ ಮಾಡುವ ದೃಷ್ಟಿ ಒಳಗ ಇವತ್ತು ನಾವು ಇಲ್ಲಿ ನಮ್ಮ ಕಮಿಷನರ್ ಆಫೀಸ್ಗೆ ಬಂದಿದ್ದು, ಪೊಲೀಸ್ ಆಯುಕ್ತರ ಆಫೀಸ್ಗೆ. ವಿಷಯ ಇಷ್ಟೇ, ಈ ಎರಡೂ ತಾಲೂಕು ಏನದಾವಲ್ಲ, ಈ ಬೆಳಗಾವಿ ತಾಲೂಕು ಮತ್ತು ಖಾನಾಪುರ ಒಳಗೆ ಜನಪ್ರತಿನಿಧಿ ಹೆಸರಿಗೆ ಅಷ್ಟೇ ಅದಾರೆ ಅವ್ರು, ಆದರೆ ಇಲ್ಲಿ ಸಾರ್ವಜನಿಕರ ಕೆಲಸಗಳನ್ನ ನಾವು ಅಷ್ಟೇ ರೈತರೆಲ್ಲ ಒಗ್ಗೂಡಿನೇ ನಾವು ಸರಿಪಡಿಸ್ಬೋದಾಗೈತೆ. ಯಾಕಂದರೆ ಯಾವ ಒಂದು ಕಂದಾಯ ಆಫೀಸ್ ಇರ್ಬೋದು, ಎ ಸಿ ಆಫೀಸ್ ಇರ್ಬೋದು, ಲೆಕ್ಕ ಅಧಿಕಾರಿ ಇರ್ಬೋದು, ಒಂದು ಯಾವ ಅಧಿಕಾರಿಯು ನಾವು ಆಯ್ಕೆ ಮಾಡಿದಂಥ ಮಾತಾಡಿದಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇಲ್ಲಿ ನಾವು ಬಗೆಹರಿಸ್ಬೋದಾಗೈತಿ. ಅದಕ್ಕೆ ಇವತ್ತು ನಾವು ಹೇಳಿದವ, ಅವನ ಮೇಲೆ ಹಳಿ ಕೇಸ್ ಇಟ್ಟದವ ತೆಗೀರಿ. ಏನು ಎಳ್ಳೂರು ಅರವಿಂದ್ ಪಾಟೀಲ್ ಅವ, ಆಮೇಲೆ ರೈತಗಲ್ಲಿ ಅಂತ ಒಂದು ಇದೈತಿ, ಅಲ್ಲಿ ಟೋಟಲಿ ರೈತರು ಅದಾರ. ಯಾಕಂದ್ರೆ 4 ವರ್ಷ ಆತ್ನ ಹಾಲ್ಗ ಮಚ್ಚೆ ಬೇನಿಗೆ ಬಿದ್ದು ಟೋಟಲಿ ಅಲ್ಲಿ ರೈತರು ಟೋಟಲ್ ಅದಾರ. ಇವು ಹಪ್ತಾ ವಸೂಲಿ ಅಂತಾನೆ, ಹಪ್ತಾ ವಸೂಲಿ ನಾ ಈಗ ಬೆವರು ಸುಸಿದ ದುಡ್ಡು ಇನ್ನೊಬ್ಬರಿಗೆ ಬಂದು ಕೇಳ್ತಾನಂದ್ರೆ ಕೊಡಾಕ ನಾವು ಹೇಳ್ತಲ್ಲೋ ಇಲ್ಲಿ ಆರಕ್ಷಕರಿಗೆ. ಇವು ಎಲ್ಲ ಬಿಲ್ಲಿದ್ದಾಲಿಗೆ ಅಂತ ಸುಳ್ಳು ಸುಳ್ಳು ಮಾತಾಡಿದಾನೆ. ತಕ್ಷಣ ಅವನ ಮೇಲೆ ಕಟ್ಟುನಿಟ್ಟಿನ ಕ್ರಮ, ಕಾನೂನು ಕ್ರಮ ತಗೋಂಥ ಕೆಲಸ ಮಾನ್ಯ ಆಯುಕ್ತರು, ಮಾನ್ಯ ಡಿ ಸಿ ಪಿ ಅವರು ಸಂಬಂಧಪಟ್ಟ ಸ್ಟೇಷನ್ಗೆ ಹೇಳಿಕ್ಯಾರ. ಅವನು ಅರೆಸ್ಟ್ ಮಾಡುವಂಥ ಕೆಲಸ ಆಗಬೇಕು. ಮತ್ತು ಇನ್ನೂ ರೈತರು ಬಂದಾರ ಇಲ್ಲಿ ಪೇಕ್ ಮಾಡಿದಾನೆ, 10,000 ಕೊಡೋದು ಕಂದಾಯ ಇಲಾಖೆದಾಗ ಸಬ್ ರಿಜಿಸ್ಟ್ರ್ನಾಗ ತಂದ ಚಲ್ಲಾಟ ನಡೆಸಿಬಿಟ್ಟಿದಾನೆ. 18 ಲಕ್ಷ ಕೊಡ್ತಾನೆ ಅಂತ ಸುಳ್ಳು ದಾಖಲಾತಿ ಸೃಷ್ಟಿಸಿ ಉತ್ತಾರಣೆ ತನ್ನ ಹೆಸರು ಬರುವಂಗೆ ಮಾಡಿ ಅದನ್ನು ಹೋಗಿ ಸ್ಟೇಷನ್ಗೆ ತೋರಿಸಿದಾಗ ಉತ್ತಾರಣೆ ಹೆಂಗೆ ಬರ್ತೈತಿ. ದಯವಿಟ್ಟು ನಾವು ಇವತ್ತು ಎಲ್ಲ ಕೂಲಂಕುಷವಾಗಿ ಡಿ ಸಿ ಪಿ ಸಾಹೇಬ್ರು ಮಾತಾಡಿದವು, ಸಾಹೇಬ್ರ ಉತ್ತಾರ ಒಳಗೆ ಅವ್ರ ಹೆಸರು ಬರ್ಬೋದು ಕರೆ, ನಾವು ದಾಖಲಾತಿ ಇದನ್ನು ಡೈರಿ ಉತ್ತಾರ ತೆಗಿಸ್ತೇವೆ, ಆಮೇಲೆ ಹಿಂದಿಂದ ಎಲ್ಲ ಉತ್ತಾರ ತೆಗಿಸ್ತೇವೆ ನಾವು ರೆಕಾರ್ಡ್ಸ್ ರೂಮ್ನಾಗ. ಅವಾಗ ತೆಗೆದಾಗ ಹಿಂದೆ ಅವ್ರ ಹೆಸರು ಇರ್ತೈತಿ, ಸಬ್ ರಿಜಿಸ್ಟ್ರ್ನಾಗ ಖರೀದಿ ಆಗ್ಬೇಕಾದ್ರೆ ಫೋಟೋ ಇರ್ತೈತಿ, ಇವೆಲ್ಲ ಪೇಕ್ ಇರ್ತೈತಿ. ಇದನ್ನು ಸ್ತಬ್ಧಿಡಪ್ಪ ಕೋರ್ಟ್ನಾಗ, ಯಾರಂತ ಕೋರ್ಟ್ ಆರ್ಡರ್ ಹಾಕತ್ಲ, ಕಾನೂನಿಗೆ ತಲೆಬಾಗು. ಈಗ ಅವರೇ ಉಣ್ಣಿಲ್ಲ ಮಾತ್ರ ನೀವು ಹೇಳಬೇಕು, ಎಷ್ಟೋ ಜನ ಬಡವರು ಬದುಕ್ತಾರಂತ ಇವತ್ತು ನಾವು ಡಿ ಸಿ ಪಿ ಸಾಹೇಬ್ರು ಹೇಳಿದವ. ಅದಕ್ಕೂ ಅವರು ಸಂಬಂಧಪಟ್ಟ ಸ್ಟೇಷನ್ಗಳಿಗೆ ನಾ ಇದನ್ನೆಲ್ಲ ಮಾಹಿತಿ ಕಳಿಸ್ತೇನಂತ ನಮಗೆ ಭರವಸೆ ಕೊಟ್ಟಾರ. ಇನ್ನು ಈಗಾದ್ರೂ ಅವನ ಮೇಲೆ ಕೇಸ್ ಮಾಡೋರ್ದವು, ಯಾಕಂದ್ರೆ ಯಾರ್ಯಾರು ಪೇಕ್ ಮಾಡಿದಲ್ಲ. ಈಗ ನಾವು ವಡಗಾಂವ್ ಸ್ಟೇಷನ್ ಯಾವುದೋ ಸಂಬಂಧಪಟ್ಟ ಸ್ಟೇಷನ್ ಬರುತ್ತಲ್ಲ ಅವನ ಮೇಲೆ ನಾವು ಎಫ್ ಐ ಆರ್ ದಾಖಲು ಮಾಡಿ ಅದನ್ನು ದಯವಿಟ್ಟು ಅವನ ಮೇಲೆ ಕ್ರಮ ತಗೋಕೆ ನಾವು ಸಾರ್ವಜನಿಕ ನಿಲ್ತವು. ಆರಕ್ಷಕರು ಹಂಗೆ ನಮ್ಮ ಬಡವ್ರ ಬೆನ್ನಿಗೆ ನಿಂತು ನಮಗೆ ಸಹಾಯ ಮಾಡ್ಬೇಕಂತೆ ಈ ಮೂಲಕ ನಾವು ವಿನಂತಿ ಮಾಡ್ಕೋತೇವೆ. ನೇಗಿಲುಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್. ಯಾಕಂದ್ರೆ ನಮ್ಮ ರೈತ ಕುಲದ ಹೆಸರೇ ಕಟ್ಟೋಕೆ ದಯವಿಟ್ಟು ಸರ್ ನಿಮ್ಮ ಕೈ ಮುಗಿತು, ಮತ್ತೆ ಈ ವ್ಯಕ್ತಿ ಮೇಲೆ ಕೇಸ್ ಮಾಡಿದ್ದಾರೆ. ಇದು ಕುಲ್ಲ ಆಗ್ಬೇಕು. ಯಾಕಂದ್ರೆ ಅಲ್ರಿ ಇವ್ ತಲವಾರಲ್ಲಿ ಹೊಡ್ತಾರಂತ ಇವ್ ನಡಿಯಾಕ ಬರುವಾಗ ಪುಣ್ಯವಂತ ಪಾಪ ಮಾಡ್ತೀವಿ, ಮತ್ತೆ ಅವ್ನ ಅರೆಸ್ಟ್ ಮಾಡ್ಬೇಕು ಸರ್. ಸುಳ್ಳ ಹಾಸ್ಪಿಟಲ್ ಆಗಲ್ಲ, ನಾವು ಈಗ ಹಾಸ್ಪಿಟಲ್ ಹೋಗ್ಕೊಂಡು ಅವ್ನು ನೋಡ್ತಾವ ಟ್ರೀಟ್ಮೆಂಟ್ ಕೇಳ್ತಾನ ಡಾಕ್ಟರ್. ನಾವು ಯಾರ್ಯಾರಿಗೆ ಅನ್ಯಾಯ ಮಾಡಿದಲ್ಲ ಗ್ರಾಮದ ರೈತರಿಗೆ ಎಲ್ಲರಿಗೆ ಖುದ್ದಾಗಿ ಹೋಗ್ತಾನು, ಅವ್ರಿಗೆ ಏನೇನ್ ಫೇಕ್ ಮಾಡಿ ಪೇಪರ್ ರೆಡಿ ಮಾಡ್ಕೊಂಡಲ್ಲ ಕಂದಾಯ ಇಲಾಖೆದಾಗ ಲೆಕ್ಕ ಅಧಿಕಾರಿ ಹಿಡಿದ. ನಾವೆಲ್ಲ ನಮ್ಮ ವಕೀಲರ ಮುಖಾಂತರ ಕರ್ಕೊಂಡು ಹೋಗಿ ಅನ್ಯಾಯ ಆದಂತ ಕುಟುಂಬ ನೂರು ಮಂದಿ ಇಟ್ಕೊಂಡು ಹ್ಯಾಂಡ್ ಹಾಕೊಂಡ ಬಡವರು ಬಡವರು ರೊಕ್ಕದಾಗ ಇವ್ ಮೇಯ್ತಾನಂತಂದ್ರ ಇದು ಆಗದ ಮಾತು ಸರ. ನೀವು ಬೇಣಿ ಹೇಳಿ ಇಂಥ ಹುಡುಗನ್ ಕಿತ್ತ ಹಾಕೊಂಡ್ರು ಇಂಥವ್ರು ಇರುದ್ರ ಬಡವ್ರಿಗೆ ನೆಮ್ಮದಿ ಇಲ್ಲ ಇಲ್ಲಿ ಗ್ರಾಮದಾಗ. ಮತ್ತೆ ಡಿ ಸಿ ಪಿ ಸಾಹೇಬ್ರು ನಾವು ಭೇಟಿ ಆಗಬೇಕು. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ರಾಜು ಮುರ್ವೆ, ರವಿ ಪಾಟೀಲ್, ಪ್ರಕಾಶ್ ನಾಯಕ್, ರಾಘವೇಂದ್ರ ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕರ್, ಕೆಎಂಎಂ ಕನ್ನಡ, ಬೆಳಗಾವಿ.